ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಎರಡು ರೀತಿಯಲ್ಲಿ ಹೆಮ್ಮಿಂಗ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದರಲ್ಲಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನೋಡಿ ಹೀಗೆ ಒಂದು ಎಳೆ ದಾರ ತಗೊಂಡು ಹೀಗೆ ನಾಟ್ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಫಸ್ಟ್ ಮೆಥಡ್ನ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ಬಟ್ಟೆನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಾನು ವೈಟ್ ಕಲರಲ್ಲಿ ಬಟ್ಟೆ ತಗೊಂಡು ಬ್ಲೂ ಕಲರ್ ದಾರ ತಗೊಂಡಿದ್ದೀನಿ, ಅಂದರೆ ನೀಟಾಗಿ ಕಾಣಿಸ್ಲಿ ಅಂತ. ನಾನಿಲ್ಲಿ ಫಸ್ಟ್ ಮೆಥಡ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ನೋಡಿ ಫಸ್ಟ್ ಹೀಗೆ ತಗೊಂಬಿಟ್ಟು ನೋಡಿ ಈ ರೀತಿ ಒಂದು ನಾಟ್ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಬಿಚ್ಚೋಗತ್ತಲ್ವಾ, ಅದಕ್ಕೋಸ್ಕರವಾಗಿ ಹೀಗೆ. ನೆಕ್ಸ್ಟು ಮತ್ತೆ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಎರಡು ಬೆರಳಲ್ಲಿ ನೋಡಿ ಹೀಗೆ ಬೆರಳು ಹೀಗೆ ಇಟ್ಕೊಂಡು ಹೀಗೆ ಇಟ್ಕೋಬೇಕು. ಒಂದು ಬೆರಳಲ್ಲಿ ಈ ಕಡೆ ಇವೆರಡು ಮೂರು ಬೆರಳಲ್ಲಿ ಹೀಗೆ ಇಟ್ಕೋಬೇಕು. ನೆಕ್ಸ್ಟು ನೋಡಿ, ಇಲ್ಲಿ ಒಂದು ಸ್ವಲ್ಪ ಹೀಗೆ ಬಟ್ಟೆ ತಗೊಂಡು ಹೀಗೆ ನೋಡಿ ಹೀಗೆ ಹೆಮ್ ಹೀಗೆ ತಗೋಬೇಕು. ಮತ್ತೆ ಸ್ವಲ್ಪ ಗ್ಯಾಪ್ ಬಿಟ್ಟು, ಅಂದರೆ ಹೆಮ್ಮಿಂಗ್ ಮಾಡಬೇಕಿದ್ರೆ ನಾವು ತುಂಬಾ ಗ್ಯಾಪು ಬಿಡಬಾರ್ದು, ಮತ್ತು ತುಂಬ ಹತ್ತತ್ರಕ್ಕೂ ಮಾಡಬಾರ್ದು, ಹಾಗೆ ಮಾಡ್ತಾ ಹೋಗಬೇಕು. ಮತ್ತೊಂದು ಅಂದರೆ ಹೆಮ್ಮಿಂಗ್ ಮಾಡಬೇಕಿದ್ರೆ ನೀವು ಸೂಜಿನ ಸಣ್ಣದಾಗಿ ತಗೋಬೇಕು. ಆವಾಗ ಸಣ್ಣ ಸೂಜಿ ತಗೊಂಡ್ರೆ ನಿಮಗೆ ಹೆಮ್ಮಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಮತ್ತೆ ಬಟ್ಟೆನ ಹೀಗೆ ಸ್ವಲ್ಪ ಫೋಲ್ಡ್ ಮಾಡಿ ಹೀಗೆ ಇಟ್ಕೋಬೇಕು. ಅಂದರೆ ನಾವು ಹೆಮ್ಮಿಂಗ್ ಮಾಡ್ತಾ ಮಾಡ್ತಾ ಬಟ್ಟೆನ ಇಲ್ಲಿ ಹಿಡ್ಕೋಬಾರ್ದು, ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಬೆರಳು ಸಹ ಹೀಗೆ ಮುಂದೆ ಮುಂದೆ ಇಟ್ಕೊಳ್ತಾ ಹೋಗಬೇಕು. ನೋಡಿ, ನಿಮಗೆ ಇನ್ನೂ ಹತ್ತಿರಕ್ಕೆ ತೋರಿಸ್ತಾ ಇದ್ದೀನಿ. ಹೀಗೆ ಇಲ್ಲೂ ಸ್ವಲ್ಪ ಬಟ್ಟೆ ಬರುತ್ತೆ, ಮತ್ತು ಇಲ್ಲೂ ಸ್ವಲ್ಪ ಬಟ್ಟೆ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಕಾಣಿಸುತ್ತೆ. ನೋಡಿ, ತಿರುಗಿಸಿ ನೋಡಿದಾಗಲೂ ನೋಡಿ ಇಲ್ಲಿ ಸ್ವಲ್ಪ ಹೀಗೆ ಒಂದೊಂದು ಡಾಟ್ ಥರ ನಮಗೆ ದಾರ ಕಾಣಿಸುತ್ತೆ. ನೋಡಿ, ಲಾಸ್ಟ್ ಎಂಡ್ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಹೀಗೆ ಹಾಕಿಬಿಟ್ಟು ನೋಡಿ ಇಲ್ಲೂ ಸಹ ಒಂದು ನಾಟನ್ನು ಎಕ್ಸ್ಟ್ರಾ ಹಾಕ್ಕೋಬೇಕು. ಹೀಗೆ ನೋಡಿ, ಹೀಗೆ ದಾರದೊಳಗಡೆ ಹಾಕಿಬಿಟ್ಟು ಹೀಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ದಾರ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ, ಈ ಕಡೆನೂ ನೋಡಿ. ಇವಾಗ ಮತ್ತೊಂದು ಮೆಥಡ್ನ ನೋಡೋಣವಾ. ನೋಡಿ ಫ್ರೆಂಡ್ಸ್, ನಾನು ಇಲ್ಲೇ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಬಟ್ಟೆ ಏನಿರತ್ತಲ್ಲ ಅದಕ್ಕೆ ಈಗ ಹಾಕ್ಕೋಬೇಕು. ನೋಡಿ, ಇಲ್ಲೂ ಸಹ ನಾನು ಫಸ್ಟೊಂದು ನಾಟ್ ಹಾಕ್ಕೋತಾ ಇದ್ದೀನಿ. ಹೀಗೆ ದಾರದೊಳಗಡೆ ಹೀಗೆ ತೊಗೊಂಬಿಟ್ಟು ನಾಟ್ ಆಗುತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ಸ್ವಲ್ಪ ಬಟ್ಟೆ ತಗೋತಾ ಇದ್ದೀನಿ. ನೆಕ್ಸ್ಟ್ ಹೀಗೆ ಹಾಕಿಬಿಟ್ಟು ನೆಕ್ಸ್ಟು ಈ ಮೇಲ್ಗಡೆ ಬಟ್ಟೆ ಏನಿರತ್ತಲ್ಲ ಅದ್ರ ಒಳಗಡೆ ನಾನು ಹೀಗೆ ಸೂಜಿ ತಗೋತಾ ಇದ್ದೀನಿ. ಮತ್ತು ಇಲ್ಲಿಗೂ ಸ್ವಲ್ಪ ಬಟ್ಟೆ ತಗೊಂಡು ಹೀಗೆ ಮತ್ತೆ ಇಲ್ಲಿ
ನೆಕ್ಸ್ಟ್ ಮುಂದೆ ಮೇಲ್ಗಡೆ ಬಟ್ಟೆಗೆ ಹೀಗೆ ನೀಟಾಗಿ ಹೀಗೆ ಫೋಲ್ಡ್ ಮಾಡಿಟ್ಕೊಳ್ತಾ ನೋಡಿ, ಹೀಗೆ ಸ್ವಲ್ಪನೇ ಬಟ್ಟೆ ತಗೋಬೇಕು. ನೆಕ್ಸ್ಟು ಮೇಲ್ಗಡೆ ಬಟ್ಟೆಗೆ ನೋಡಿ ಫ್ರೆಂಡ್ಸ್, ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ, ನಿಮಗೆ ಗೊತ್ತಾಗತ್ತೆ. ಇಲ್ಲಿ ದಾರ ಫುಲ್ ಕಾಣಿಸತ್ತೆ, ಇದರಲ್ಲಿ ದಾರ ಕಾಣಿಸಲ್ಲ. ಹೀಗೆ ದೂರ ದೂರಕ್ಕೆ ಒಂದೊಂದು ದಾರ ಕಾಣಿಸತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ. ಹೀಗೆ ಕೆಳಗಡೆ ಬಟ್ಟೆಗೆ ಸ್ವಲ್ಪನೇ ಹೀಗೆ ತಗೋಬೇಕು. ಹೀಗೆ ನೆಕ್ಸ್ಟು ಮೇಲ್ಗಡೆ ಬಟ್ಟೆ ಏನಿರತ್ತಲ್ಲ, ಫೋಲ್ಡಿಂಗ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ನೋಡಿ ಇಲ್ಲಿ ದಾರ ಅಂತೂ ಕಾಣಿಸೋದೇ ಇಲ್ಲ. ದಾರ ಇಲ್ಲಿ ಕೆಳಗಡೆ ಬಂದಿರತ್ತೆ. ಹೀಗೆ ನೋಡಿ ಫ್ರೆಂಡ್ಸ್, ಈ ಕಡೆ ನೋಡಿ, ಇಲ್ಲಿ ಇಲ್ಲಿ ಬ್ಯಾಕ್ ಸೈಡು ಚಿಕ್ಕ ಚಿಕ್ಕ ಡಾಟ್ ಥರ ಬರುತ್ತೆ. ಇಲ್ಲೇನು ಬರುತ್ತಲ್ಲ ನೋಡಿ, ಇಲ್ಲಿ ತುಂಬ ಹತ್ತತ್ರಕ್ಕೆ ಡಾಟ್ ಬರುತ್ತೆ, ಇಲ್ಲೂ ಸಹ ಸ್ವಲ್ಪ ದೂರ ದೂರಕ್ಕೆ ಬರುತ್ತೆ. ಅಂದರೆ ಈ ಕಡೆ ಹೆಮ್ಮಿಂಗ್ ಮಾಡಿರೋದು ಅಂತಲೂ ಕಾಣಿಸಲ್ಲ ನೋಡಿ. ಕೊನೆಯದಾಗಿ ನಾನಿಲ್ಲಿ ಎಂಡ್ ಹೇಗೆ ಮಾಡ್ತಿದ್ದೀನಿ ಅಂತಂದರೆ ನೋಡಿ, ಇಲ್ಲಿ ಮೇಲ್ಗಡೆ ಬಟ್ಟೆಗೆ ಹಾಕಿಬಿಟ್ಟು ಒಂದ್ಸಲ ಎಳ್ಕೊಂಡು ಮತ್ತೊಂದ್ಸಲ ಇವಾಗ ನಾನು ಎಕ್ಸ್ಟ್ರಾ ಥ್ರೆಡ್ ಏನಿರತ್ತಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎರಡು ರೀತಿಯಲ್ಲಿ ಹೆಮ್ಮಿಂಗ್ ಮಾಡೋದನ್ನು ತೋರಿಸಿದ್ವಲ್ಲ, ನಿಮಗೆ ಯಾವುದು ಈಸಿ ಆಗುತ್ತೆ ಮತ್ತು ಯಾವುದು ಸೆಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಅದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಇದರಿಂದ ಅವರಿಗೂ ಸಹ ಹೆಮ್ಮಿಂಗ್ ಮಾಡೋ ಎರಡು ವಿಧಾನ ಗೊತ್ತಾಗತ್ತೆ. ಅವರು ಅವರಿಗೆ ಬೇಕಾದ ಯಾವುದು ಈಸಿ ಆಗತ್ತೆ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋತಾರೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.